ಸಿಕ್ಸ್ ಪ್ರೋಗೆ ಸ್ವಾಗತ. ನಾನು ನಿಮ್ಮ ಅಕ್ಷತ. ನೀವು ಸತ್ತರೆ ನಿಮ್ಮೊಂದಿಗೆ ಸಾಯುತ್ತೇನೆ, ನೀವು ಬದುಕಿದರೆ ನಿಮ್ಮೊಂದಿಗೆ ಬದುಕುತ್ತೇನೆ ಎಂದು ಭಾವುಕರಾದರು ಲಕ್ಷ್ಮೀ ಹೆಬ್ಬಾಳ್ಕರ್. ಅಕ್ಕನ ಮಾತು ಕೇಳಿ ಗಳಗಳನೆ ಅತ್ತ ರೈತ ಮಹಿಳೆಯರು. ಎಂಎಲ್ಎ ಬಂದರೂ ಅಧಿಕಾರಿಗಳು ಬರಲಿಲ್ಲ ಎಂದು ರೊಚ್ಚಿಗೆದ್ದ ರೈತರು ಕುರ್ಚಿ ಮುರಿದು ಕಂಬ ಕೆಡವಿ ಪ್ರತಿಭಟನೆ ನಡೆಸಿದರು. ಅರೆರೆ, ಇದೇನು ಅಂತೀರಾ? ಈ ವರದಿ ನೋಡಿ. ನೀನು ನಮ್ಮ ನಾಗ ಮಾತು ಬಿಟ್ಟಿದಾರೆ. ನೀವು ಎಲ್ಲ ಮಾತಾಡಬೇಕಾಗಿತ್ತು ನೋಡಿ. ತಕ್ಕೊಂಡ್ರು ಹಿರಿಯಾಗಿ ಹೇಳ್ಬಿಡ್ತಾರ. ಟಿವಿ ನೋಡ್ಕೊಂಡ್ರು ಇವ್ರಿಗೆ ಏನು ಬಂದ. ನೀವು ಬರೀ ಧೈರ್ಯ ಕೊಟ್ಟಿದ್ರೆ ಉಳ್ಕೊಂಡ್ರಿ ಸತ್ಕೊಂಡ್ರ ಅವತ್ತ ರೋಡ್ ಯಾರು ಹೋಗಿಲ್ರಿ ಮೇಡಮ್. ಎಲ್ಲರೂ ಮತ್ತೆ ಒಂದ್ ಎಕರೆ ಅಕ್ಕ ನಮ್ಮ ಆ ಕಡೆ ನಮ್ಮ ಜೀವನ ಹಾಕಾರ ಈ ಕಡೆ ಚಾಲು ಮಾಡಿಬಿಟ್ರು. ಅಣ್ಣ ಇನ್ನು ಪೊಲೀಸ್ ಬರಲಿ ಅಂತ ಅಂದ್ರೆ ಅದ್ರ ಅಂತ ಸರ್ಕಾರದವ್ರ ಬಂದಾರ ಇದಕ್ಕೆಲ್ಲ. ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ? ನಾವ್ ಯಾರ ಹೇಳ್ರಿ? ನೀವು ಉಳಿಸ್ಕೊಡ್ತ ಅಂತ ಹೇಳಲ್ಲ ಅಷ್ಟ ಉಳಿಸ್ಕೊಡು ಒಂದ ಅದೇ ಬೇಡ. ನಮಗೆ ಮತ್ತೆ ಏನ್ ಹೇಳಿದಾರ ಅಷ್ಟ ಹೇಳಿ. ಏನ್ ಬೇಡ್ರಿ? ನಮ್ ಜಮೀನ್ ಕೊಟ್ಟು ಕೆರಿ ಮೇಲೆ ಹೋಗಿದಾರಿಲ್ಲ ಅವ್ರ ಎಲ್ಲಿ ಮೊನ್ನೆ ನನಗೆ ಸಿಎಲ್ಪಿ ಮೀಟಿಂಗ್ ಇತ್ತು. ನನಗೂ ಹೇಳದೆ ಇಂಟಿಮೇಷನ್ ಏನೇ ಇಲ್ಲದೆ ದಿಢೀರ್, ಯಾಕಂದ್ರೆ ಮೊದಲನೇ ದಿನ ಬೆಂಗಳೂರಿಗೆ ಹೋಗೋ ದಿನ ನಾನು ಡಿ ಸಿ ಅವ್ರಿಗೆ ಭೇಟಿಯಾಗಿದ್ದೆ. ಡಿ ಸಿ ಅವರು ನನ್ನ ಗಮನಕ್ಕೆ ತರಬಹುದಾಗಿತ್ತು. ನಾನು ಕೂಡ ಕುಡಿಯೋ ನೀರಿನ ಸಮಸ್ಯೆ ಹೋಗಿದ್ದೆ, ಅವ್ರ ಹತ್ರ ಭೇಟಿಯಾಗಿದ್ದರು. ಸುಮಾರು 1 ಗಂಟೆಗೆ ಚರ್ಚೆ ಮಾಡಬಾರ್ದು ಅಂದರೆ ನಮ್ಮ ಗಮನಕ್ಕೂ ಬರದೆ ದಿಢೀರ್ ಅಂತ ಬೆಂಗಳೂರಲ್ಲಿ ಸಂದರ್ಭದಲ್ಲೂ
ಎಸ್ ಟಿ ಪಿ ಪ್ಲಾಂಟ್ಗೆ ಫಲವತ್ತಾದಂಥ ನನ್ನ ರೈತರ ಜಮೀನನ್ನು ಎಕ್ವೈರ್ ಮಾಡ್ಕೊಂಡಿದ್ದೀನಿ. 19 ಎಕರೆ ಬಹುಶಃ 20 ಎಕರೆವರೆಗೂ ಮಾಡ್ಕೊಂಡಿದ್ದೀನಿ. ಇಲ್ಲಿ 20 ಗುಂಟೆನಲ್ಲಿ ಬಾಳೆ ಮಾಡ್ತಾರೆ. ಇಲ್ಲಿ ಕರುಣಾಜನಕವಾದ ಕತ್ತಿ ಕೇಳಿದ್ರೆ ಕರುಳು ನಿಂತು ಬರ್ತೈತಿ. ಒಬ್ರು ವಿಧವೆ ಅದಾರ, ತಮ್ಮ ಮಗಳ ಜೊತೆ 15 ಗುಂಟೆ ಜಮೀನಲ್ಲಿ ಭತ್ತ ಬೆಳೆದು ಬಾಳೆ ಬೆಳೆದು ಜೀವನ ಮಾಡ್ತಾರೆ. ಯಾಕಂದ್ರೆ ಮಗಳಿಗೆ ನೌಕರಿ ಇಲ್ಲ, ಗಂಡಸಂತಾನ. ಇಲ್ಲಿ ನನ್ನ ಬ್ರದರ್ ಇದ್ದಾನೆ, ಬರೀ 20 ಗುಂಟೆ ಜಮೀನು ಇದೆ, 4 ಜನ ಹೆಣ್ಮಕ್ಳು ಅಂತ, ಇಬ್ರು ಬ್ರದರ್ ಅಂತ. ಇಂಥ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಇನ್ನೊಂದು ಏನಾಗಿದೆ ಅಂತಂದ್ರೆ ಈ ಒಂದು ಜಮೀನು ಮುಟ್ಟಿಗೆ ಬೆಲೆ ಕಟ್ಟೋದಲ್ಲ, ನಿರಂತರವಾಗಿ ಅವರ ಜೀವನೋಪಾಯ ನಡೆಸುವಂಥ ಜಮೀನು. ಇದು 30 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ನಾವು ಅವ್ರಿಗೆ ಪರಿಹಾರ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ ಸರ್ಕಾರದವರು. ಮುಂದವ್ರು ಎಲ್ಲಿ ಹೋಗ್ಬೇಕು, ಯಾರು ಅವ್ರಿಗೆ ಗತಿ? ಆಮೇಲೆ ಪ್ರತಿಯೊಂದು ಬಾರಿನೂ ಕೂಡ ಬೆಳಗಾವಿ ಗ್ರಾಮೀಣದ ಮೇಲೆ ಒಂದಲ್ಲ ಒಂದು ರೀತಿಯಾದಂಥ ಅನ್ಯಾಯ ಆಗ್ತಾನೆ ಇದೆ. ಅಂತ ಹೇಳಿ ನಾವು ಡೆವಲಪ್ಮೆಂಟ್ ವಿರೋಧಿಗಳಲ್ಲ, ಬೆಳಗಾವಿ ಸುತ್ತಮುತ್ತ ಇರೋದ್ರಿಂದ ಬರೀ ಇದನ್ನೇ ತಗೊಳ್ಳೋದು. ಆದರೆ ಇದ್ರ ಡೆವಲಪ್ಮೆಂಟ್ ಸಂದರ್ಭ ಸಮಯ ಬಂದಾಗ ಎಲ್ಲರೂ ಕೈಯಲ್ಲಿ, ಯಾವುದೇ ಈಗ ನಾರ್ತ್ನವರಾಗಿರ್ಬೋದು ಸೌತ್ನವರಾಗಿರ್ಬೋದು, ಅಲ್ಲಿದ್ದು ಏನಾದರೂ ನಮ್ಗೊಂದು ಸ್ವಲ್ಪ ಕುಡಿಯೋ ನೀರು ಕೊಡ್ರಿ ಅಂದರೆ ನಮಗೆ ನೀರಿಲ್ಲ ಅಂತಾರೆ. ಆದರೆ ಅವರ ಡ್ರೈನೇಜ್ ನೀರು ನನ್ನ ತಲೆ ಮೇಲೆ ಹಾಕ್ತೀವಿ, ನಾವು ಅದನ್ನು ಸೇರಿಸ್ಕೊಂಡು ಸುಮ್ಮನೆ. ಇಲ್ಲ, ಬಹಳ ಬಹಳ ದೊಡ್ಡ ಅನ್ಯಾಯ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಗೊಂಡು ಬಂದೆ. ಅಲ್ಲಿ ಇದ್ದಾಗ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಯು ಟಿ ಖಾದರ್ ಅವರಿಗೆ ಹೋಗಿ ಪರ್ಸನಲ್ ಭೇಟಿಯಾಗಿ 1 ಗಂಟೆ ಚರ್ಚೆ ಮಾಡಿದೆ. ಬಟ್ ಪ್ರತಿಯೊಬ್ಬರು ಹೇಳೋದು ಒಂದೇ ಒಂದು ರೆಡಿಮೇಡ್ ಆನ್ಸರು, ಆ ಎಸ್ ಟಿ ಪಿ ಪ್ಲಾಂಟ್ ಆಗಬೇಕು, ರೈತರಿಗೆ ಅನ್ಯಾಯ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಒಂದೇ ರೆಡಿಮೇಡ್ ಆನ್ಸರ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಇಲ್ಲಿ ಬಂದು ಕೂತ್ಕೊಂಡಾಗ ವಾಸ್ತವಾಂಶ ಏನು, ಈ ಒಂದು ಕುಟುಂಬಗಳು ಎಲ್ಲಿ ಹೋಗಬೇಕು? ಎಸ್ ಟಿ ಪಿ ಪ್ಲಾಂಟ್ ಮಾಡೋದು ಓಕೆ, ಒಪ್ಕೊಳ್ಳೋಣ, ನೀವು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಒಪ್ಕೊಳ್ಳೋಣ. ಅಮೃತ್ ಯೋಜನೆಯಲ್ಲಿ 180 ಕೋಟಿ ದುಡ್ಡು ಬಂದಿದೆ, ಕೇಂದ್ರ ಸರ್ಕಾರ ದುಡ್ಡು ವಾಪಸ್ ಹೋಗುತ್ತೆ ಅಂತ ಎಲ್ಲ ನೀವು ಹೇಳ್ತಾ ಇದ್ರಿ, ಸಂಸದರು ಉಳಿದ ಶಾಸಕರು ಎಲ್ಲ ಹೇಳ್ತಾ ಇದ್ರು, ಒಪ್ಕೊಳ್ಳೋಣ ನಿಮ್ಮ ಕ್ಷೇತ್ರ ಡೆವಲಪ್ ಆಗ್ಬೇಕಂತ ಹೇಳಿ. ಇಲ್ಲಿ ಇರುವಂತ ರೈತರ ಒಂದು ಜೀವನವನ್ನೇ, ಎಷ್ಟು ಜನ ರೈತರು ಈಗ ಹೇಳ್ತಾ ಇದ್ದಾರೆ ವಿಷ ತಗೊಳ್ತೇವೆ ಅಂತ ಹೇಳ್ತಾರೆ. ಇದೆಲ್ಲ ಆರೋಪ ಯಾರ ಮೇಲೆ ಬರುತ್ತೆ? ಸ್ಥಳೀಯವಾದಂತ ಶಾಸಕರಿದ್ರೂ ಕೂಡ ಇದನ್ನ ಯಾಕೆ ನೋಡ್ತಾ ಇಲ್ಲ ಅಂತ ಹೇಳಿ ಸಂಶಯದ ಭಾವನೆ ಕೂಡ ಬರ್ತಾ ಇದೆ. ಮುಂದಿನ ಹೋರಾಟ ನನ್ನ ರೈತರು ಏನು ಹೇಳ್ತಾರೆ ನಾನು ಅವ್ರ ಪರವಾಗಿ ನಿಲ್ತೀನಿ. ರಾಜಕಾರಣ ಅಧಿಕಾರ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಬಟ್ ಈ ಪ್ರೀತಿ ವಿಶ್ವಾಸ ಏನು ನನ್ನ ಜನ ನನಗೆ ತೋರಿಸಿದ್ದಾರೆ, ನಾನು ಇವ್ರ ಕಷ್ಟ ಸುಖದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೆ. ಅದೇ ಪ್ರಕಾರ ಇವ್ರ ಜೊತೆ ನಾನು ಇರ್ತೀನಿ. ನಾನು ಒಂದೇ ಹೇಳೋಣ, ಇವ್ರನ್ನ ಮನ ಒಲಿಸಿ ನೀವು ಮಾಡೋರಾದರೆ ಮಾಡಿ, ಇವ್ರು ಇಲ್ಲ ಅಂತಂದರೆ ನಾನು ಕೂಡ ಇಲ್ಲ, ಇವ್ರು ಎಸ್ ಅಂದರೆ ನಾನು ಕೂಡ ಎಸ್. ಮುಗಿದೋಗೈತಿ ಕೂಡಲೇ ರೊಕ್ಕ ತೋರಿ ನೀವು ಹೊರಗೆ ನಡ್ರಿ ಅಂತ ಬೆಲ್ ಬಡದ ಪೊಲೀಸನ್ ಕರೆಸ್ತಾನ ಒಳಗೆ, ಇವ್ನು ಹೊರಗೆ ಹಾಕ್ರಿ ಜಗ್ಗಿ ಅಂತೇಳಿ. ನಮ್ಮ ಊರ ಮಂದಿಗೆ ಇದ್ದರು ಡಿಶಿ ಅಂತ ನೀನು ಈಗ ಹವೆ ಬಂದು ಬರ್ಬೇಕು ದುಡಿಬೇಕ್ರೆ ಮತ್ತೆ ನಮ್ಮ ಬೆಳೆ ನಮ್ಗೆ ಕಾಯಿ ಹರ್ಕೊಂಡು ಕೊಟ್ಟಿಲ್ಲ ಅವ್ರು ನಿಂತು ದಬ್ಬಾಳ್ಕೆ ಮಾಡಿದ್ರು ದುಡಿದ್ರಿ ಅಲ್ಲಪ್ಪ. ಮಾಧ್ಯಮದವರು ಅದನ್ನ ತೋರಿಸ್ಬೇಕಾಗಿತ್ತಲ್ಲ, ಎಲ್ಲಾರ್ಗು ಐತ್ರಿ.